ಹಿತ್ತಿಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳು ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ಹೊಚ್ಚ ಹೊಸ ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ ಪ್ರಭಾವಿ ಪರಿಣಾಮಕಾರಿಯಾದಂತಹ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳನ್ನ ನಾವೇನೆಲ್ಲ ಮಾಡಿಕೊಳ್ಳಬಹುದು ಅಂತಕ್ಕಂತಹ ಚರ್ಚೆ ಮಾಡ್ತಿದ್ವಿ. ಇವತ್ತು ನಾನು ನಿಮಗೆ ತಿಳಿಸತಕ್ಕಂತಹ ಸಂಗತಿ ಆಮಾಶಯ ಶೂಲ ಅಬ್ಡಾಮಿನಲ್ ಕೋಲಿಕ್ ಅಂತ ಕರಿತೀವಿ. ಏನಪ್ಪಾ ಇದು ಅಬ್ಡಾಮಿನಲ್ ಕೋಲಿಕ್? ಡಾಕ್ಟ್ರೆ ಹುಷಾರಾಗಿ ಇದ್ದ, ಸಡನ್ ಆಗಿ ಹೊಟ್ಟೆ ಹಿಡ್ಕೊಂಡ್ಬಿಡ್ತು ಅಂದ. ಒಳ್ಳೆ ಹಾವು ನರಳ್ದಂಗ್ ನರಳ್ತಾನೆ, ಸಿಕ್ಕಾಪಟ್ಟೆ ಹೊಟ್ಟೆ ನೋವು. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ತರುಣಿ ಆಗಿರ್ಬೋದು, ತರುಣ ಆಗಿರ್ಬೋದು, ಎಂಥವ್ರಿಗೂ ಒಂದು ಅಬ್ಡಾಮಿನಲ್ ಕೋಲಿಕ್ ಅಂತದ್ದು ಸರ್ವೇ ಸಾಮಾನ್ಯವಾಗಿ ಹಲವೊಮ್ಮೆ ಬರ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ. ಏನ್ ಮಾಡಬೇಕು ಅಂತ ಹಂತದಲ್ಲಿ ತೋಚಲ್ಲ, ಒಂದು ಗಾಬರಿ. ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಹಳ ಸಿಂಪಲ್. ವೆನ್ ಯು ನೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವುತ್ತಿದೆ, ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಹೇಳೋದೇ ಬೇಡ, ಹೊಟ್ಟೆ ಮೇಲೆ ಇಟ್ಕೊಂಡು ತುಂಬಾ ಪೇನ್, ಅನ್ಎಕ್ಸ್ಪ್ಲೈನಬಲ್ ಪೇನ್ ಅಂತಕ್ಕಂತಹ ಮಾತು ಹೇಳ್ತಾರೆ. ಯಾವುದೇ ಪದಗಳಿಲ್ಲ ಡಾಕ್ಟರ್ ಹೇಳಕ್ಕೆ, ಅದು ಹೇಗೆ ಅಂತ ಗೊತ್ತಾಗ್ತಿಲ್ಲ, ಸಾಯೋದೇ ಮೇಲು ಅನ್ಸುತ್ತೆ, ಅಷ್ಟು ಹೊಟ್ಟೆ ನೋವು ಬಂದ್ಬಿಡುತ್ತೆ. ನರಕ ಸದೃಶ ಇಲ್ಲೇ ತೋರಿಸ್ತೀನಿ ಅನ್ನ ಭಗವಂತ, ಅಷ್ಟು ಹೊಟ್ಟೆ ನೋವು ಬಂದ್ಬಿಡುತ್ತೆ. ಇದೇ ಪದವನ್ನ ನಾನು ಯಾವ ಉತ್ಪ್ರೇಕ್ಷೆಯೂ ಮಾಡ್ತಿಲ್ಲ, ಇದೇ ಪದವನ್ನು ಒಬ್ಬ ಶ್ರೀಸಾಮಾನ್ಯ ಹೇಳ್ತಾನೆ ಅಂತಕ್ಕಂಥದ್ದು. ಸೊ ಅವನಿಗೆ ಆ ಹಂತದಲ್ಲಿ ಒಂದು ರೆಮಿಡಿ ಬೇಕಲ್ವಾ? ಡಾಕ್ಟರ್ ಹತ್ರ ತೋರಿಸ್ಬೇಕು. ಆಯುರ್ವೇದ ಸೇಫು, ಸಿಂಪಲ್ಲು, ಕಾಸ್ಟ್ ಎಫೆಕ್ಟಿವ್, ಲಾಂಗ್ ಟರ್ಮ್ ಎಲ್ಲವೂ ನಿಜ. ಆದರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ಒಂದು ರೆಮಿಡಿ ಅಂತ ಬೇಕಲ್ವಾ? ಯಾಕೆಂದ್ರೆ ಆ ಹಂತದಲ್ಲಿ ಆತನ ಅಥವಾ ಆಕೆಯ ಆ ಹಂತದ ಸಫರಿಂಗ್ಸ್ ಅನ್ನ ನಾವು ಮ್ಯಾನೇಜ್ ಮಾಡಿ ಮಿಟಿಗೇಟ್ ಮಾಡಿದ ಮೇಲೆ ನಾವು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ಗೆ ಅಂತ ಹೋದ್ರೆ ಅಲ್ಲಿ ಆಗ್ತಕ್ಕಂತಹ ಲಾಭಗಳು ಹಲವಾರು. ಒಂದು ಕಾರಣವನ್ನು ಪರಿಶೀಲಿಸಬೇಕು, ತದನಂತರ ಅನುಗುಣವಾದಂತಹ ರಿಲೆವೆಂಟ್ ಟ್ರೀಟ್ಮೆಂಟ್ಸ್ ಅನ್ನು ನಾವು ಹಾಕಬೇಕು. ಪರ್ಮನೆಂಟ್ ಆಗಿ ಪ್ರಾಬ್ಲಮ್ನ 100ಕ್ಕೆ 100 ಆಯುರ್ವೇದದಲ್ಲಿ ಸಾಲ್ವ್ ಮಾಡಲಿಕ್ಕೆ ಶಕ್ಯ ಸಾಧ್ಯ ಇದೆ, ಅದರ ಬಗ್ಗೆ ಯಾವುದೇ ಭಯ ಆತಂಕ ಬೇಡ. ಆದರೆ ಡಾಕ್ಟರ್ ಹತ್ರನೇ ತೋರಿಸ್ಬೇಡಿ, ಮನೆ ಮದ್ದೇ ಮಾಡ್ಕೊಂಡ್ ಬಿಡಿ ಅಂತಕ್ಕಂತಹ ಮುಟ್ಟಾಳ್ತನದ ಮಾತನ್ನು ನಾನು ಆಡ್ತಿಲ್ಲ. ನಾನು ಹೇಳ್ತಕ್ಕಂತಹ ಉದ್ದೇಶ ಸಂದರ್ಭ ಏನು ಅಂದ್ರೆ, ಈ ಸಂದರ್ಭದಲ್ಲಿ ನೋವಿದೆ, ನೀವು ಡಾಕ್ಟರ್ ಹತ್ರ ಹೋಗಕ್ಕಿಂತ ಮುಂಚೆ ಈ ರೆಮಿಡಿಯನ್ನ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಅಲ್ಪ ಉಪಶಮನ ಅನೇಕ ಬಾರಿ, ಸಂಪೂರ್ಣ ಉಪಶಮನ ಕೆಲವು ಬಾರಿ ಆಗತ್ತೆ, ನಿಮ್ಮ ಅಬ್ಡಾಮಿನಲ್ ಕೋಲಿಕ್ ನಿಂದ ನಿವಾರಣೆ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಸೊ ರೆಮಿಡಿ ಏನು ಅಂತೀರಾ? ಇಲ್ಲಿದೆ ಉತ್ತರ, ಗುರುತು ಮಾಡ್ಕೊಳ್ಳಿ. ಜಿಂಜರ್, ಆಲೋವೆರಾ, ತುಳಸಿ, ಜೇನುತುಪ್ಪ, ಸ್ವಲ್ಪ ಪುನರ್ಪುಳಿ ಅಥವಾ ಕೋಕಂ ಅಥವಾ ವೃಕ್ಷಾಮ್ಲ ಅಂತಕ್ಕಂತ ಕರಿತೀವಿ. ಕೊಂಕಣ್ ಸೈಡ್ ಅಲ್ಲಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಕೋಕಂನ ಬಳಸ್ತಾರೆ, ವೃಕ್ಷಾಮ್ಲ ಅಂತ. ಗಾರ್ಸಿನಿಯಾ ಕಂಬೋಜಿಯಾ ಅಂತಕ್ಕಂಥ ಲ್ಯಾಟಿನ್ ನೇಮ್ ಕೂಡ ಇದಕ್ಕಿದೆ. ಈ 5 ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ನಮ್ಮ ಇಮ್ಮಿಡಿಯೇಟ್ ಅಬ್ಡಾಮಿನಲ್ ಕೋಲಿಕ್ ನ ಶಾಂತ ಮಾಡತಕ್ಕಂತ ದೃಷ್ಟಿಕೋನದಲ್ಲಿ ತನ್ನೇ ಆದಂತಹ ವಿಶಿಷ್ಟ ಪ್ರಭಾವವನ್ನು ಕೊಡುತ್ತೆ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು, ಇದನ್ನ ಸೇವನೆ ಮಾಡಿ ಸ್ವಲ್ಪ ಸುಖೋಷ್ಣವಾದಂತಹ ನೀರಿಗೆ 4-6 ಚಮಚೆ ತುಪ್ಪವನ್ನು ಬೆರೆಸಿ ಸೇವನೆ ಮಾಡುದು ಇಷ್ಟೇ, ಮತ್ತೇನೂ ನಾವು ಮಾಡಬೇಕಾಗಿಲ್ಲ. ಕೋಕಂ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಅದರಲ್ಲಿ ವಿಶೇಷವಾಗಿ ಬ್ಲ್ಯಾಕ್ ಸಾಲ್ಟ್ ಅನ್ನ 1-2 ಚಿಟಿಕೆ ಜಾಸ್ತಿ ಹಾಕೊಂಡಾಗ್ಲೂ ಕೂಡ ಈ ಅಬ್ಡಾಮಿನಲ್ ಕಾಲಿಕ್ ಪೇನ್ ಬೇಗ ಹತ್ತಿಕ್ಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಎಸ್ಪೆಷಲಿ ಪಾಯಿಂಟ್ ಟು ಬಿ ಅಂಡರ್ಲೈನ್, ಮಾಸಿಕ ಸ್ರಾವದ ಸಂದರ್ಭದಲ್ಲಿ ಒಂದು ತರುಣಿಗೆ, ಯಂಗ್ ಏಜ್ಡ್ ಲೇಡಿಗೆ ಡ್ಯೂರಿಂಗ್ ಪೀರಿಯಡ್ಸ್ ಸಿಕ್ಕಾಪಟ್ಟೆ ಅಬ್ಡಾಮಿನಲ್ ಕಾಲಿಕ್ ಬರತಕ್ಕಂಥ ಸಾಧ್ಯತೆಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಅಂತಕ್ಕಂಥದ್ದು. ಆ ಹಂತದಲ್ಲಿ, ಆ ಸಂದರ್ಭದಲ್ಲಿ ಕೂಡ ನಾವು ಈ ತರದ ರೆಮಿಡೀಸ್ ಅನ್ನ ಯೂಸ್ ಮಾಡಿಕೊಳ್ತಕ್ಕಂಥದ್ದು ಸರ್ವಕಾಲದಲ್ಲೂ ಒಂದು ಸೇಫ್ ಪ್ರೊಫೈಲ್ ಅಂತಕ್ಕಂಥದ್ದು. ಬಿಸಿನೀರು ಯಾಕೆ ಕುಡಿಬೇಕು, ಅದಕ್ಕೆ ತುಪ್ಪ ಯಾಕೆ ಹಾಕೋಬೇಕು, ನೀವೇನು ಹೇಳಿದ್ರಲ್ಲ ಕೋಕಮ್ಮು ಆಲವ್ಯರ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕ. ಬಿಸಿನೀರು ಒಳ್ಳೆ ವಾತಾನುಲೋಮನವಾಗಿ ಕೆಲಸ ಮಾಡುತ್ತೆ. ವಾತ ಊರ್ಧ್ವಗತಿಯಲ್ಲಿ ಬಂದಾಗ ಕಾಲಿಕ್ ಪೇನ್ ಜಾಸ್ತಿ ಆಗುತ್ತೆ. ಇದೇ ಊರ್ಧ್ವಗತಿಯಲ್ಲಿರತಕ್ಕಂಥ ವಾತವನ್ನ ನಾವು ಅಧೋಗತಿ ಕಳಿಸಿದಾಗ ಮೋಷನ್ ಚೆನ್ನಾಗುತ್ತೆ, ಹೊಟ್ಟೆ ಕರಳು ಕ್ಲಿಯರ್ ಆಗುತ್ತೆ, ಹೊಟ್ಟೆ ತನ್ನ ಗಾಢತೆ ತನ್ನ ಸಾಂದ್ರತೆಯಿಂದ ವಿಮುಕ್ತಿಯನ್ನು ಹೊಂದುತ್ತೆ, ಪಚನ ಕ್ರಿಯೆ ಚೆನ್ನಾಗುತ್ತೆ, ಕಾಲಿಕ್ ಪೇನು ರಿಡ್ಯೂಸ್ ಆಗುತ್ತೆ, ಡಿಸಾಲ್ವ್ ಆಗುತ್ತೆ, ನಿಮಗೆ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥದ್ದು. ಏನು ಭಯಾರಿ, ನಾನು ಟಿವಿಯಲ್ಲಿ ಕುತ್ಕೊಂಡು ಯಾವುದೇ ಉತ್ಪ್ರೇಕ್ಷೆ ಮಾಡಿ ಇದರಿಂದ ನನಗೆ ಸಿಗ್ತಕ್ಕಂಥ ಲಾಭ ಏನೂ ಇಲ್ಲ. ಒಮ್ಮೆ ಅಬ್ಡಾಮಿನಲ್ ಕಾಲಿಕ್ ಪೇನ್ ಬಂದವ್ರನ್ನ ಕೇಳಿ, ಡಾಕ್ಟ್ರೆ ಹೊಟ್ಟೆಲಿ ಯಾರೋ ತಗೊಂಡು ಗುದ್ದುತ್ತಾ ಇರೋ ಥರ ಇದೆ, ಸೂಜಿ ತಗೊಂಡು ಚುಚ್ತಾ ಇರೋ ಥರ ಇದೆ, ಯಾರಿಗೂ ಹೇಳಂಗಿಲ್ಲ ಬಿಡಂಗಿಲ್ಲ, ಅಯ್ಯೋ ನಾನು ಹೇಳಿದ್ರೆ ನಮ್ಮ ತಾಯಿ ಎಲ್ಲಿ ಗಾಬರಿ ಆಗ್ತಾರೋ, ಹಾಗಾಗಿ ತಾಯಿ ಹೇಳಲ್ಲ. ಸ್ಕೂಲಲ್ಲಿ ಟೀಚರ್ಗೆ ಹೇಳಿದ್ರೆ ಎಲ್ಲಿ ಕ್ಲಾಸಿಂದ ಮನೆಗೆ ಹೋಗು ಅಂದ್ಬಿಡ್ತಾರೋ, ಟೀಚರ್ಗೆ ಹೇಳಲ್ಲ.
ತಂಗಿಗೆ ಅಕ್ಕಂಗೆ ಹೇಳೋಣ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಸಮಸ್ಯೆ ಅರಿವಿದ್ಯೋ ಇಲ್ವೋ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಬರಬೇಕು ಅಂದ್ರೆ ಟೈಮ್ ಇಲ್ಲ, ಅಥವಾ ಡಾಕ್ಟರ್ ಮುಂದೆ ಕೂತ್ಕೊಂಡ್ರೆ ಹೇಳಕ್ ಮನ್ಸಿಲ್ಲ, ಯಾಕಂದ್ರೆ ಸಂಕೋಚ. ಇಂತಹ ಸಂಕುಲಿತ ಅನೇಕ ಸಿಚುಯೇಷನ್ಸ್ ಅಲ್ಲಿ ಈ ರೆಮಿಡೀಸ್ ಒಂದು ರಾಮಬಾಣ ಕೆಲಸ ಮಾಡುತ್ತೆ. ಭಯ ಯಾವತ್ತಿಗೂ ಬೇಡ್ರಿ. 5000 ವರ್ಷ ಹಿಂದಿನ ಆಯುರ್ವೇದ ಅಂದಿಗೆ ಇಂದಿಗೆ ಮುಂದಿಗೂ ಪ್ರಸ್ತುತ ಪ್ರಚಲಿತ ಅಂತ ನಾವು ಹೇಳಬೇಕು ಅಂದ್ರೆ ಎಂತಹ ಒಂದು ದಮ್ಮು, ಎಂತಹ ಒಂದು ತಾಕತ್ತು, ಎಂತಹ ಒಂದು ಶಕ್ತಿ ಪೊಟೆನ್ಸಿ ಆ ಇನ್ಗ್ರೀಡಿಯೆಂಟ್ಸ್ ಅಲ್ಲಿ, ಆ ಕಾಂಬಿನೇಷನ್ಸ್ ಅಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಕ್ಕಂಥದ್ದು. ಮದರ್ ಅರ್ತ್ ನಿಸರ್ಗ ನಾವು ತಾಯಿ ಅಂತ ನೋಡ್ತೀವಿ, ನೋಡಬೇಕು ಹೌದು. ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಅನೇಕ ನಮ್ಮ ಅಕ್ಕಪಕ್ಕ ಪರಿಸರಗಳಲ್ಲಿ ಇರತಕ್ಕಂಥ ಸರಳ ವಸ್ತುಗಳು, ಅಡಿಗೆ ಮೇಲಿರತಕ್ಕಂತಹ ಸರಳ ದ್ರವ್ಯಗಳು ರಾಮಬಾಣವಾಗಿ ಅನೇಕ ವಿಧವಾದಂತಹ ಸಿಂಪಲ್ ಪರ್ಮುಟೇಷನ್ ಕಾಂಬಿನೇಷನ್. ಈಗ ನಾವು ಹೇಳ್ತಿರ್ತೀವಿ ಜೀರಿಗೆ, ಧನಿಯಾ, ಓಂಕಾಳು, ಇದು ಮೂರನ್ನ ತುಪ್ಪದಲ್ಲಿ ಹುರಿಯಿರಿ, ನೀರಲ್ಲಿ ಹಾಕಿ ಕುದಿಸಿ ಕುಡಿಯಿರಿ. ಇದರಿಂದ ಗ್ಯಾಸ್ಟ್ರೈಟಿಸ್ ಕಮ್ಮಿ ಆಗುತ್ತೆ, ಅಬ್ಡಮಿನಲ್ ಕೋಲಿಕ್ ಕಮ್ಮಿ ಆಗುತ್ತೆ, ಕಾನ್ಸ್ಟಿಪೇಷನ್ ರಿಸಾಲ್ವ್ ಆಗುತ್ತೆ, ಹೊಟ್ಟೆ ಉಬ್ಬರ ಕಮ್ಮಿ ಆಗುತ್ತೆ, ಮೋಷನ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಗ್ಯಾಸ್ ಪಾಸ್ ಆಗುತ್ತೆ, ಕಮ್ಮಿ ಆಗುತ್ತೆ ಅಂತ. 5 ರೆಮಿಡಿಗೆ ಒಂದೇ ಟ್ರೀಟ್ಮೆಂಟ್ ಆ ಸರ್? ಅನೇಕ ಸಂದರ್ಭದಲ್ಲಿ ಸ್ನೇಹಿತರೆ ಒಂದೇ ವ್ಯಕ್ತಿಗೆ ಈ 5 ಸಮಸ್ಯೆಗಳಿರುತ್ತೆ, ಅವ್ಯಕ್ತಾವಸ್ಥೆಯಲ್ಲಿರುತ್ತೆ. ತನಗೇನ್ ಸಮಸ್ಯೆ ಆಗಿದೆ ತಾನು ಅರ್ಥ ಮಾಡ್ಕೊಳ್ಳದೆ ಕಷ್ಟ. ಸಮಸ್ಯೆ ಇದ್ದಾಗ ಆ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು ಹೊರತು ಏನೆಲ್ಲ ಸಮಸ್ಯೆ ಇದೆ ಪಟ್ಟಿ ಮಾಡಿಕೊಂಡು ಅದರಲ್ಲೂ ಅದನ್ನ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಯಾವುದು ಜಾಸ್ತಿ ಬಾಧಿಸುತ್ತೆ ಪಾಯಿಂಟ್ 1, ಯಾವುದು ಕಮ್ಮಿ ಬಾಧಿಸುತ್ತೆ ಪಾಯಿಂಟ್ 10, ಹೀಗೆ ಮಾಡ್ತಾ ಕೂತ್ಕೊಳ್ತಕ್ಕಂಥ ವ್ಯವಧಾನ ಯಾವ ಒಬ್ಬ ಮನುಷ್ಯನಿಗೂ ಇರಲ್ಲ, ಬಳಲ್ತಕ್ಕಂಥ ವ್ಯಕ್ತಿಗೆ 100ಕ್ಕೆ 100 ಇರಲ್ಲ ಅಂತ. ಸರ್ ಏನೋ ಆಗ್ತಾ ಇದೆ, ನೀವೇನೋ ಕೊಡಿ, ಅದೇನೋ ಸರಿ ಹೋಗ್ಬಿಡ್ಬೇಕು. ಆ ಸಮಥಿಂಗ್, ಆ ಏನೋ 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 ಮಧ್ಯದಲ್ಲಿ ಆಗ್ತಕ್ಕಂಥದ್ದೇ ರೈಟ್ ಲೈನ್ ಆಫ್ ಮನೆ ಮದ್ದು. ಇದೇ ಸೇಫು, ಇದೇ ಸಿಂಪಲ್ಲು, ಇದೇ ಎಫೆಕ್ಟಿವ್ ಅಂಡ್ ಯಾವುದೇ ಕಾಂಪ್ಲಿಕೇಶನ್ಸ್ ರಹಿತವಾಗಿ. ಏನ್ ಸರ್ ಇದ್ರದ್ದು ಕಾಂಬಿನೇಷನ್ ಎಷ್ಟೆಷ್ಟು ಒಂದು ನೀವು ಹೇಳಲೇ ಇಲ್ಲ. ಆಲೋವೆರಾ ಎಷ್ಟು ಹಾಕೋಬೇಕು, ಸೈಂಧವ ಲವಣ ಎಷ್ಟು ಹಾಕೋಬೇಕು, ಪುನರ್ಪುಳಿ ಅಥವಾ ಕಾಕಂನ 10 ml ಹಾಕ್ಬೇಕಾ, 20 ml ಹಾಕ್ಬೇಕಾ? ಸರ್ವೇ ಸಾಮಾನ್ಯವಾಗಿ ಸಮ ಪ್ರಮಾಣದಲ್ಲಿ ಹಾಕೊಳ್ಳಿ. 1-2 ಇಂಚೋ ಚಿಟ್ಕೆನೋ ಜಾಸ್ತಿ ಆದರೂ ನಿಮ್ಮ ದ್ರವ್ಯ ಯಾವುದೇ ಉಪದ್ರವವನ್ನ ಕೊಡಲ್ಲ. ಅಬ್ಡೋಮಿನಲ್ ಕಾಲಿಕ್ನ ತ್ವರಿತವಾಗಿ ರಿಪೇರಿ ಮಾಡತಕ್ಕಂತಹ ಶಕ್ತಿ ಸಮರ್ಥತೆ ಈ ಮನೆ ಮದ್ದಿಗಿದೆ. ಅಬ್ಡೋಮಿನಲ್ ಕಾಲಿಕ್ ಇದ್ರೆ ಸ್ನೇಹಿತರೆ ಯೋಚನೆ ಮಾಡಬಿಡಿ. ಇವತ್ತು ಹೇಳ್ತಕ್ಕಂತಹ ಸರಳ ಮನೆ ಮದ್ದುಗಳ ಪ್ರಯೋಗ ನಿಮ್ದಾಗಿರಲಿ. ಆಮಾಶಯ ಶೂಲೆ ಅಂತ ಏನ್ ಕರಿತೀವಿ ಅದನ್ನ ನಿವಾರಣೆ ಮಾಡಿಕೊಳ್ಳೋದು ಕೂಡ ನಿಮ್ಮ ಹಂತದಲ್ಲಿ ನಿಮ್ಮ ಕೈಯಲ್ಲೇ ಇದೆ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಂಗತಿಗಳು, ಅನೇಕ ಪರಿಹಾರಗಳು. ಮುಂಬರುವ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ. ನಮಸ್ಕಾರ.